ನಮಸ್ತೆ. ಈಗ ಜಸ್ಟ್ ತಗರು ಪಲ್ಯ ನೋಡ್ಕೊಂಡು ಬಂದೆ. ಆಬ್ವಿಯಸ್ಲಿ ಈಗ ಹಳ್ಳಿ ಕಡೆಯಿಂದ ಬಂದಿರೋರಿಗೆ ಈ ಸಿನಿಮಾ ಸಿಕ್ಕಾಬಡೆ ರಿಲೇಟ್ ಆಗುತ್ತೆ. ನಮ್ಮಅಮ್ಮ ಕುಣಿಗೇಲಿ ಕಡೆಯವರು ಒಂದ್ ರೌಂಡ್ ಅಂದ್ರೆ ಒಂದ್ 2.5 ಗಂಟೆ ನಮ್ಮ ಊರಿಗೆ ಹೋಗಿ ಬಂದಂಗ ಆಯ್ತು. ಅಲ್ಲೆಲ್ಲಾರು ಬೈಯೋದು ಅಥವಾ ಈ ತರ ಪೂಜೆಗಳಾಗ್ಬೇಕಂತ ಅಂದ್ರೆ ಆ ಅಟ್ಮಾಸ್ಫಿಯರ್ ಹೆಂಗಿರುತ್ತೆ ಹಳ್ಳಿಯಲ್ಲಿ, ಲಿಟ್ರಲಿ ಒಂದ್ ಸಿನಿಮಾ ನೋಡ್ದಂಗ ಅನ್ಸ್ಲಿಲ್ಲ. ನಾನ್ ಸುಮಾರು ವರ್ಷ ಆಗಿತ್ತು ಊರಿಗೆ ಹೋಗಿ, ಒಂದ್ ರೌಂಡ್ ಊರಿಗೆ ಹೋಗಿ ಬಂದಂಗ ಆಯ್ತು. ಐ ಆಮ್ ಶೋರ್ ನಮ್ಗೆಲ್ಲ ತಂದೆ ತಾಯಂದ್ರು ಈ ತರ ಹಳ್ಳಿಯಿಂದ ಹುಟ್ಟು ಬೆಳೆದು ಬಂದಿರೋರು ರೈತರ ಮಕ್ಕಳೇನಂದ್ರೆ ಸಿಕ್ಕಾಬಿಡೆ ರಿಲೇಟ್ ಮಾಡ್ಕೊಳ್ಳುವಂತ ಸ್ಟೋರಿ. ಜೋಕ್ ಮಾಡ್ಬೇಕು ಅಂತ ಅಲ್ಲ, ಅವ್ರು ರೆಗ್ಯುಲರ್ ಆಗಿ ಮಾತಾಡ್ತಾನೆ ಇವತ್ತು ಇಡೀ ಥಿಯೇಟರ್ ನ ನಗ್ಸಿದ್ದಾರೆ. ಐ ಥಿಂಕ್ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ದ ಡೈರೆಕ್ಟರ್. ಅವರ ಪ್ರತಿಯೊಂದು ಡೈಲಾಗ್ಸ್ ಗಳಿರ್ಬೋದು, ಯಾವ್ದು ಡೈಲಾಗ್ಸ್ ಅಂತ ಅನ್ನಿಸ್ತಿರ್ಲಿಲ್ಲ, ತುಂಬಾ ನ್ಯಾಚುರಲ್ ಆಗಿತ್ತು. ಅಂಡ್ ನ್ಯಾಚುರಲ್ ಆಗಿ ಇಡೀ ಸಿನಿಮಾ ತಂಡ ಪರ್ಫಾರ್ಮ್ ಮಾಡಿದ್ದಾರೆ, ಎಸ್ಪೆಷಲಿ ವಾಸುಕಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ನಾಗಭೂಷಣ್ ಅವ್ರಿಗೆ ನಾನು ನನ್ನ ಕಡೆ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ಸಿನಿಮಾ. ಅಂದ್ರೆ ಸಿನಿಮಾ ನೋಡಿದ್ರೆ ಕಂಪ್ಲೀಟ್ ಆಗ ಎಷ್ಟೊತ್ತು ನಾವು ಥಿಯೇಟರ್ ಇರ್ತೀವಿ ಅಷ್ಟೊತ್ತು ನಕ್ಕು ಹೊರಗೆ ಬರುವಂತ ಸಿನಿಮಾ. ಹಾಗೇನೆ ಪ್ರೇಮ್ ಸರ್ ಮಗಳಿಗೂ ಕೂಡ ನಾನು ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್ ಅಂಡ್ ವೆಲ್ಕಮ್ ಟು ದಿ ಇಂಡಸ್ಟ್ರಿ ಅಂತ ಹೇಳ್ತಾ ಇದ್ದೀನಿ. ಸಾಕಷ್ಟು ಸಿನಿಮಾಗಳು ಇಡೀ ಸಿನಿಮಾ ತಂಡಕ್ಕೆ ಬರಲಿ. ಅಂಡ್ ಎಲ್ಲ ಆಡಿಯನ್ಸ್ ದಯವಿಟ್ಟು ಈ ಸಿನಿಮಾನ ಬಂದು ನೋಡಿ, ಬಿಕಾಸ್ ಐ ಆಮ್ ಶೋರ್ ನೀವೆಲ್ಲರೂ ನಕ್ಕು ಹೋಗೋದನ್ಸುತ್ತೆ. ಥ್ಯಾಂಕ್ ಯು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.